ರಾಂಡಿ ಪಾಶ್ ಅಂತ, ಅವರೊಂದು ಲೆಕ್ಚರರು. ಅವರು ಇನ್ನೇನು ತೀರ್ಕೊತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾದಾಗ ಅವರೊಂದು ಲಾಸ್ಟ್ ಲೆಕ್ಚರರ್ ಕೊಟ್ಟರು. ಲಾಸ್ಟ್ ಲೆಕ್ಚರರ್ ಕೊಟ್ಟು ಅದ್ರ ಬಗ್ಗೆ ಒಂದು ಪುಸ್ತಕ ಬರೆದ್ರು, ಅದ್ರ ಹೆಸರು ಲಾಸ್ಟ್ ಲೆಕ್ಚರರ್ ಅಂತ. ಸೊ ಆ ಬುಕ್ಕಲ್ಲಿ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಒಂದು ಸಣ್ಣದಾಗಿ ರಿವ್ಯೂ ಕೊಡ್ತೀನಿ. ಅವ್ರು ತುಂಬ ಅಂದರೆ ತುಂಬ ಹ್ಯೂಮರಸ್ ಮ್ಯಾನ್. ಸೊ ನೀವು ಆ ಬುಕ್ಸ್ನ ಓದ್ತಿರ್ಬೇಕಾದಾಗ ನಿಮಗೊಂದು ಚೂರು ಬೋರ್ ಆಗಲ್ಲ, ನಗಾಡ್ಕೊಂಡೆ ಆ ಬುಕ್ಸನ್ನು ಓದ್ತೀರ. ಸೊ ಮೇಜರಾಗಿ ಅವರು ಲೈಫನ್ನು ಹೆಂಗೆ ಲೀಡ್ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಅವ್ರದ್ದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಅಲ್ಲಿಗೆ ಹಾಕಿ ಲೈಫ್ದು ವ್ಯಾಲ್ಯೂ ಬಗ್ಗೆ ಹೇಳಿದ್ದಾರೆ, ನಮ್ಮ ಲೈಫನ್ನು ಹೇಗೆ ಲೀಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಆ ಬುಕ್ಕಲ್ಲಿರೋ ಅಷ್ಟನ್ನು ನಾನೊಂದು 5 ಮೇಜರ್ ಪಾಯಿಂಟ್ಸಾಗಿ ತೊಗೊಂಡು ನಿಮಗೆ ಹೇಳ್ತಿದ್ದೀನಿ. ಫಸ್ಟ್ ಅಂತ ಅವ್ರು ಹೇಳಿದ್ದಾರೆ, ಅಚೀವ್ ಯುವರ್ ಚೈಲ್ಡ್ಹುಡ್ ಡ್ರೀಮ್ ಅಂತ. ಇವಾಗ ನಮಗೆ ಚೈಲ್ಡ್ಹುಡ್ಡಲ್ಲಿ ಇದ್ದಾಗ ನಾವು ತುಂಬ ಅಂದರೆ ತುಂಬ ಕ್ಲಾರಿಟಿ ಆಗಿರುತ್ತೆ ಅಲ್ವಾ, ಏನು ಯೋಚನೆ ಇರಲ್ಲ. ಸೊ ಆವಾಗ ನಿಮಗೊಂದು ಡ್ರೀಮ್ ಇರುತ್ತೆ, ಎಷ್ಟೊಂದು ಡ್ರೀಮ್ ಇರುತ್ತೆ, ಒಂದಂತೂ ಇರಲ್ಲ. ಸೊ ಅವ್ರು ಹೇಳಿದರೆ ಎಲ್ಲ ಡ್ರೀಮನ್ನು ನೀವು ಅಚೀವ್ ಮಾಡಿ ಅಂತ ಹೇಳಿದ್ದಾರೆ. ಇವಾಗ ನಾವು ಜನ್ರಲಾಗಿ ಡ್ರೀಮ್ ಮಾಡೋದಕ್ಕಿಂತ ಸ್ಪೆಸಿಫಿಕ್ಕಾಗಿ ಡ್ರೀಮ್ ಮಾಡೋಕ್ಕೆ ಹೇಳಿದ್ದಾರೆ. ಈಗ ಫಾರ್ ಅನ್ ಎಕ್ಸಾಂಪಲ್, ನಾನು ಜಗತ್ತನ್ನು ಚೇಂಜ್ ಮಾಡಬೇಕು, ಇದು ಅದು ಸ್ಪೆಸಿಫಿಕ್ಕಾಗೇ ಇಲ್ಲ, ಅದ್ರ ಬದಲು ನಾನು ಈ ಜಗತ್ತನ್ನು ಚೇಂಜ್ ಮಾಡಬೇಕು, ಒಂದು ಮೂವಿ ಮುಖಾಂತರ ನಾನು ಈ ಜಗತ್ತನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಅದು ಸ್ಪೆಸಿಫಿಕ್ ಡ್ರೀಮ್. ಓ, ಸೊ ಮೂವಿ ಮುಖಾಂತರ ನಾವು ಜಗತ್ತನ್ನು ಚೇಂಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆಬ್ಸ್ಟಿಕಲ್ಸ್ ಮತ್ತು ಬ್ರಿಕ್ ವಾಲ್. ಈಗ ನಾವು ನಮ್ಮ ಮನಸಾರೆ ಏನಾದರೂ ಮಾಡೋಕ್ಕೆ ಹೋಗ್ತಿರ್ಬೇಕಾದಾಗ ಎಷ್ಟೊಂದು ಅಡೆತಡೆಗಳು ಬರುತ್ತಲ್ವ, ಆ ಅಡೆತಡೆಗಳನ್ನೇ ಬ್ರಿಕ್ ವಾಲ್ ಅಂತ ಹೇಳಿದ್ದಾರೆ. ಅಂದರೆ ಇಟ್ಕೆ ಗೋಡೆ ಅಂತ ಹೇಳಿದ್ದಾರೆ. ಸೊ ಈ ಇಟ್ಕೆ ಗೋಡೆಗಳು, ಈ ಆಬ್ಸ್ಟಿಕಲ್ಸು ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ನಮಗೆ ಎಷ್ಟು ಹೆಚ್ಚಾಗಿ ನಮ್ಗೆ ಆ ಕಾರ್ಯ ಆಗಬೇಕಾಗಿದೆ ಅನ್ನೋದು, ನಮಗೆ ಯಾವ ಲೆವೆಲ್ಗೆ ಹೋಗಿದೆ ಅನ್ನೋದನ್ನ ಅವರು ಹೇಳ್ತಾರೆ. ಸೊ ಹೆಚ್ಚಾಗಿ ನಮಗೆ ಬೇಕು ಅಂತಿದ್ರೆ ಅದು ಎಷ್ಟೇ ಕಷ್ಟ ಆದರೂ ನಾವು ಅದನ್ನು ದಾಟಿ ಮುಂದೆ ಬರ್ತೀವಿ, ಅಥವಾ ಅದು ಆಬ್ಸ್ಟಿಕಲ್ ಆಗಿದೆ ಬೇರೆ ಕಡೆ ಡೈರೆಕ್ಟ್ ಮಾಡುತ್ತೆ. ಈಗ ಫಾರ್ ಅನ್ ಎಕ್ಸಾಂಪಲ್, ಒಂದು ಫುಟ್ಬಾಲ್ ಪ್ಲೇಯರ್ ಆಗಬೇಕಿತ್ತು ಅವ್ರಿಗೆ, ಅದಕ್ಕೆ ಎಷ್ಟು ಪ್ರಾಕ್ಟೀಸ್ ಬೇಕು, ಎಷ್ಟು ಏನು ಎಷ್ಟು ಡೆಡಿಕೇಶನ್ ಬೇಕು, ಅದೆಲ್ಲ ಆಗದೇ ಇದ್ರೂ ಅದವ್ರಿಗೇನಾದರೂ ಕಲಿಸ್ಕೊಡುತ್ತೆ, ನಮಗೆ ಏನಾದರೂ ಕಲಿಸ್ಕೊಡುತ್ತೆ. ಈಗ ಅಕಸ್ಮಾತ್ ನಮಗೇನೋ ಮಾಡೋಕ್ಕೆ ಹೋಗ್ತಾ ಇರ್ತೀವಿ, ಅದ್ರ ತುಂಬ ಅಡೆತಡೆಗಳು ಬರ್ತಾ ಇರುತ್ತೆ. ಸೊ ಅಡೆತಡೆಗಳು ಬರ್ತಾ ಇರೋದ್ರಿಂದ ನಾವು ಏನಾದ್ರು ಕಲಿತೀವಿ, ಆ ಅಡೆತಡೆಗಳನ್ನ ದಾಟಿದ್ರೆ ನಮಗೆ ಎಷ್ಟು ಹೆಚ್ಚಾಗಿ ಆ ಕಾರ್ಯ ಆಗಬೇಕಾಗಿತ್ತು ಅನ್ನೋದನ್ನ ನಾವು ತಿಳ್ಕೊತೀವಿ. ನೆಕ್ಸ್ಟು ಕ್ರಿಟಿಸೈಸ್. ನಮ್ಗೆ ಯಾರು ಕ್ರಿಟಿಸೈಸ್ ಮಾಡ್ತಾ ಇದ್ದರೆ ನಾವು ಅವ್ರನ್ನ ಹೇಟ್ ಮಾಡ್ಬೋದು, ಅವರು ನಮ್ಮನ್ನು ಇಷ್ಟಪಡ್ತಾ ಇರೋದಕ್ಕೆ ನಮ್ಮನ್ನು ಕರೆಕ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಎಷ್ಟೇ ಕೆಟ್ಟದಾಗಿದ್ರೂ ಮಾಡು 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 ಅಂತ ಎನ್ಕರೇಜ್ ಮಾಡ್ತಾ ಇದ್ದರೆ ನಾವು ಗಿವಪ್ ಮಾಡಿಬಿಡ್ತೀವಿ, ಅಯ್ಯೋ ನಮ್ಮ ಕೈಲಿ ಆಗಲ್ಲ ಅಂತ. ಆದರೆ ನಮ್ಮ ಟೀಚರ್ಸ್ ಎಲ್ಲ ಇಲ್ಲ, ನೀನು ಇದನ್ನ ಹೋಮ್ವರ್ಕ್ ಮಾಡಿಕೊಂಡೇ ಬರಬೇಕು, ಇದು ಮಾಡಿಕೊಂಡೇ ಬರಬೇಕು ಅಂತ ನಮ್ಮ ಬಾಸ್ ಆಗಲಿ ಏನಂದರೆ, ದೇ ಸ್ಟಿಲ್ ಬಿಲೀವರ್ಸ್, ಅವರಿಗೆ ನಮ್ಮ ಮೇಲೆ ನಂಬಿಕೆ ಇದೆ, ನಮ್ಮ ಕೈಲಿ ಆಗುತ್ತೆ ಅಂತ. ಸೊ ಹಾಗಾಗಿ ನಾವು ಅವರಿಗೆ ತುಂಬ ಗ್ರ್ಯಾಟಿಟ್ಯೂಡ್ನ ತೋರಿಸ್ಬೇಕು. ಪ್ಲಸ್ ನಾವು ಕೆಟ್ಟದಾಗಿ ಮಾಡ್ತಿದ್ರು ನಮ್ಮನ್ನು ಯಾರೂ ಕೇರ್ ಮಾಡ್ತಿಲ್ಲ ಅಂದರೆ ಆ ಜಾಗ ಒಳ್ಳೆ ಜಾಗ ಅಲ್ಲ. ಸೊ ಕ್ರಿಟಿಸೈಸ್ ಮಾಡೋದನ್ನ ಮಾಡ್ತಿದ್ದಾರೆ ಅಂದರೆ ಅವ್ರು ನಿಮಗೆ ಪ್ರೀತಿ ಕೊಡ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ನಾವೇನಾದರೂ ತಪ್ಪು ಮಾಡಿದರೆ ನಾವು ಇಮಿಡಿಯೇಟ್ ಫರ್ಗಿವ್ನೆಸ್ನ ಕೇಳಿದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಇನ್ನೊಂದು ಮೇಜರಾಗಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಬೀಯಿಂಗ್ ಆಪ್ಟಿಮಿಸ್ಟಿಕ್ ಅಂತ. ನಾವು ಎಲ್ಲ ಸಿಚುಯೇಷನಲ್ಲೂ ಬೆಸ್ಟನ್ನು ನಾವು ಕಂಡಿಡ್ಕೊಬೇಕು. ಇವಾಗ ನಾನ್ ಆಕ್ಸೆಪ್ಟೆನ್ಸಿಂದನೇ ನಮಗೆ ತುಂಬ ಪ್ರಾಬ್ಲಮ್ ಆಗೋದು. ಇವಾಗ ಯಾರಿಗಾದ್ರು ಫಾರ್ ಅನ್ ಎಕ್ಸಾಂಪಲ್ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರೆ ಫಸ್ಟ್ ಆಕ್ಸೆಪ್ಟ್ ಮಾಡ್ಕೊಬೇಕು, ಆಮೇಲೆ ಸೆಲ್ಫ್ ಪಿಟಿನೆಸ್ನ, ಅಯ್ಯೋ ಹಿಂಗಾಗೋಯ್ತಲ್ಲ, ಅಯ್ಯೋ ಏನು ಮಾಡೋದು, ಆ ಥರ ಎಲ್ಲ ನಾವು ಯೋಚನೆ ಮಾಡ್ಕೊಬಾರ್ದು. ಆಗಿದೆಯಾ ಆಕ್ಸೆಪ್ಟ್ ಮಾಡ್ಕೊಬೇಕು, ಮುಂದೆ ಏನಾಗುತ್ತೆ ನೋಡಬೇಕು. ಎಲ್ಲ ಸಿಚುಯೇಷನಲ್ಲೂ ತುಂಬ ಬೆಸ್ಟ್ ಅಂದರೆ ಒಳ್ಳೆಯದನ್ನು ನಾವು ನೋಡಬೇಕು. ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆಥರ್ ತುಂಬ ಕರ್ಮ ಬಗ್ಗೆ ಮಾತಾಡಿದ್ದಾರೆ. ಸೊ ಏನು ಹೋಗುತ್ತೆ ಅದು ಮತ್ತೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಬೇರೆಯವ್ರದ್ದು ಡ್ರೀಮ್ಸಿಗೆ ನಾವು ಎಷ್ಟು ಎನ್ಕರೇಜ್ ಮಾಡ್ತೀವಿ, ಎಷ್ಟು ಸಪೋರ್ಟ್ ಮಾಡ್ತೀವಿ, ಅಷ್ಟು ಒಳ್ಳೆಯದು ಅಂತ ಹೇಳಿದ್ದಾರೆ. ನಾವು ಯಾವತ್ತೂ ಆನೆಸ್ಟಾಗಿರಬೇಕು, ಆನೆಸ್ಟ್ ಟು ಯುವರ್ ವರ್ಕ್, ನಮ್ಮ ಕೆಲಸಕ್ಕೆ ನಾವು ಆನೆಸ್ಟಾಗಿರಬೇಕು, ಆನೆಸ್ಟ್ ಟು ಯುವರ್ ಪ್ಯಾಷನ್, ನಮಗೇನು ಪ್ಯಾಷನ್ ಇದೆ ಅದಕ್ಕೆ ಆನೆಸ್ಟಾಗಿರಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಆನೆಸ್ಟ್ ಟು ಯುವರ್ಸೆಲ್ಫ್, ನಮಗೆ ನಾವು ಯಾವಾಗಲೂ ಆನೆಸ್ಟಾಗಿರಬೇಕು. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, ಶೋಯಿಂಗ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಬೀಯಿಂಗ್ ಇನ್ ಪ್ರೆಸೆಂಟ್. ನಾವು ಗ್ರ್ಯಾಟಿಟ್ಯೂಡ್ ಎಷ್ಟು ಕೊಡ್ತೀವಿ ಅಷ್ಟು ಒಳ್ಳೆಯದು. ಆ ಗ್ರ್ಯಾಟಿಟ್ಯೂಡ್ನೆಸ್ನ ನಾವು ಫೀಲ್ ಮಾಡ್ಕೊಬೇಕು, ಮತ್ತು ಯಾವಾಗಲೂ ಪ್ರೆಸೆಂಟ್ ಆಫ್ ಮೈಂಡ್ ಇರಬೇಕು. ನಾವು
ಆಗಿರೋದ್ರ ಬಗ್ಗೆನೋ ಅಥವಾ ಮುಂದೆ ಆಗೋದ್ರ ಬಗ್ಗೆನೋ ಯೋಚನೆ ಮಾಡ್ತಾ ಇರ್ಬೋದು, ಪ್ರೆಸೆಂಟ್ ಆಫ್ ಮೈಂಡಲ್ಲಿರಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವಾಗಲೂ ನಾವು ಪ್ರಿಪೇರ್ ಆಗಿರಬೇಕು. ನಾವು ಪ್ರಿಪೇರ್ ಆಗಿರೋದ್ರಿಂದ ನಾವು ಪ್ರಿಪ್ರೇಷನ್ನು ಆಪರ್ಚುನಿಟಿಗೆ ನಾವು ಮೀಟ್ ಮಾಡಿದಾಗ ಅದನ್ನು ಲಕ್ ಅಂತ ಕರೀತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪುಸ್ತಕ, ನಿಮಗೆ ಬೋರೆ ಆಗಲ್ಲ, ತುಂಬ ಫನ್ನಿಯಾಗೂ ಮಾತಾಡಿದ್ದಾರೆ, ತುಂಬ ಖುಷಿಯಾಗುತ್ತೆ ಓದ್ತಾ ಓದ್ತಾ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಆ ಬುಕ್ಕನ್ನು ಓದೋದಕ್ಕೆ. ಥ್ಯಾಂಕ್ ಯು, ಸೈನಿಂಗ್ ಆಫ್ ಸಾರಿಕಾ ಹೆಚ್ ಎಸ್. ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಇನ್ನೊಂದು ಬುಕ್ ರಿವ್ಯೂ ಜೊತೆ. ಅಲ್ಲಿವರೆಗೂ ನೋಡ್ತಾ ಇರಿ ನಯಾ ಟಿವಿ.